ನಮಸ್ಕಾರ ಸ್ನೇಹಿತರೆ ಕನ್ನಡದಲ್ಲಿ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮಿಳರಿಗೂ ಆತ್ಮೀಯ ಸ್ವಾಗತ ನಾನು ನಿಮ್ಮ ಸ್ನೇಹಿತ ಶಶಿಧಾರ್ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋದೇನಂತಂದರೆ ಹದಿನೈದುನೂರು ರೂಪಾಯಿ ಕೊಟ್ಟು ಜಿಯೋ ಫೋನ್ನ ಏನು ಪರ್ಚೇಸ್ ಮಾಡಿರ್ತೀವಲ್ಲ ಅದರಲ್ಲಿ ವಾಟ್ಸಪ್ ಇದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಅನ್ಕೋತಿದ್ವಿ ಆದರೆ ಆ ವಾಟ್ಸಪ್ ಫ್ಯೂಚರ್ಸ್ನೇ ಸದ್ಯಕ್ಕೆ ಜಿಯೋ ಫೋನಲ್ಲಿ ಲಾಂಚ್ ಮಾಡಿದ್ದಾರೆ ಅದನ್ನು ಯಾವ ರೀತಿಯಾಗಿ ಯೂಸ್ ಮಾಡೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತಲೂ ಮುಂಚೆ ನೀವು ಏನಾದರೂ ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈ ವಿಡಿಯೋ ಕೆಳಗಡೆ ಕಾಣಿಸ್ತಕ್ಕಂಥ ಕೆಂಪ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಂತರ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ನಾ ಯಾವುದೇ ರೀತಿ ಹೊಸದಾಗಿ ವಿಡಿಯೋ ಅಪ್ಲೋಡ್ ಮಾಡಿದಾಗ ಮೊದಲು ನಿಮ್ಮನ್ನು ಬಂದು ತಲುಪುತ್ತೇವೆ ಬನ್ನಿ ಸ್ನೇಹಿತರೆ ಯಾವ ರೀತಿಯಾಗಿ ವಾಟ್ಸಪ್ನ ಯೂಸ್ ಮಾಡೋದು ಈ ಜಿಯೋ ಫೋನಲ್ಲಿ ಅಂತ ತಿಳ್ಕೊಳ್ಳೋಣ ಮೊದಲಿಗೆ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ವಾಟ್ಸಪ್ನ ನೀವು ಇಲ್ಲಿ ನೋಡ್ಬೋದು ವಾಟ್ಸಪ್ ಅಂತೇಳಿದೆ ವಾಟ್ಸಪ್ನ ಓಪನ್ ಮಾಡ್ತಾಯಿದ್ದೀನಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ ಯಾವ ರೀತಿಯಾಗಿ ಇನ್ಸ್ಟಾಲ್ ಮಾಡ್ಕೊಳ್ಳೋದು ಅಂತೇಳಿ ಕೊನೆಯವರಿಗೆ ತಿಳಿಸ್ಕೊಡ್ತಾ ಇದ್ದೀನಿ ವಾಟ್ಸಪ್ನ ಓಪನ್ ಮಾಡ್ತಾಯಿದ್ದೀನಿ ನೀವು ನೋಡ್ಬೋದು ವಾಟ್ಸಪ್ಗೆ ಸ್ವಾಗತ ಅಂತೇಳಿ ಬಂತು ಇಲ್ಲಿ ಬಲಗಡೆ ಒಪ್ಪಿದೆ ಅಂತೇಳಿ ಏನು ಕಾಣಿಸ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮೊಬೈಲ್ ನಂಬರ್ ಕೇಳುತ್ತೆ ಮೊಬೈಲ್ ನಂಬರ್ನ ಎಂಟ್ರ್ ಮಾಡಿ ನಂತರ ಮುಂದಿನ ಅಂಥೇಳಿ ಏನು ಕಾಣಿಸ್ತಾ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸರಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಒ ಟಿ ಪಿ ರಿಶ್ಯೂ ಆಗುತ್ತೆ ನೀವು ಎಂಟ್ರ್ ಮಾಡಿರೋ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬಂತು ಬಂದಿರೋ ಓ ಟಿ ಪಿನ ಇಲ್ಲಿ ಎಂಟ್ರ್ ಮಾಡ್ಕೊಳ್ಳಿ ಆಟೋಮೆಟಿಕ್ಕಾಗಿ ವೆರಿಫೈ ಆಗುತ್ತೆ ಮೊಬೈಲ್ ನಂಬರು ಇಲ್ಲಿ ನಿಮ್ಮ ಹೆಸರನ್ನ ಕೇಳುತ್ತೆ ನಾನು ಎಲ್ಲ ನನ್ನ ಹೆಸರನ್ನ ಮಾಡ್ತಾ ಮಾಡ್ತಾಯಿದ್ದೀನಿ ಜಸ್ಟ್ ಕೆ ಎಮ್ ಅಂತೇಳಿ ಮಾಡ್ತಿದ್ದೀನಿ ಅಂದರೆ ಕನ್ನಡದಲ್ಲಿ ಮಾಹಿತಿ ಅಂತೇಳಿ ಪ್ರೊಫೈಲ್ ಫೀಚರ್ ಏನಾದರೂ ಶರ್ಟ್ ಮಾಡ್ಕೋಬೇಕಿದ್ರೆ ಪ್ರೊಫೈಲ್ ಫೀಚರ್ನ ಶರ್ಟ್ ಮಾಡ್ಕೊಳ್ಳಿ ನಾನು ಇಲ್ಲಿ ಮುಗಿಯಿತು ಅಂತೇಳಿ ಕ್ಲಿಕ್ ಮಾಡ್ತಾಯಿದ್ದೀನಿ ನೀವು ಇಲ್ಲಿ ನೋಡ್ಬೋದು ವಾಟ್ಸಪ್ ಸಕ್ಸಸ್ಫುಲ್ಲಾಗಿ ಇನ್ಸ್ಟಾಲ್ ಆಗಿದೆ ಆರಂಭಿಸಿ ಅಂತೇಳಿ ಕಾಣಿಸ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಚಾಟ್ನ ಆರಂಭ ಮಾಡ್ಬೋದು ಇಲ್ಲ ಅಂತಂದರೆ ಹೊಸ ಸಂಭಾಷಣೆ ಅಂತೇಳಿ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟ್ ಎಲ್ಲ ಓಪನ್ ಆಗುತ್ತೆ ನೀವು ಯಾರಿಗೆ ನೀವು ಮೆಸೇಜ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರಲ್ಲ ಆ ನಂಬರ್ನ ಸರ್ಚ್ ಮಾಡಿ ನೀವು ನಾನು ನೋಡಿಲಿ ನೀವು ನೋಡಿಲಿ ಜಸ್ಟ್ ನಾನಿಲ್ಲಿ ಹಾಯ್ ಹೇಳಿ ಮಿಸೇಜ್ ಮಾಡ್ತೀನಿ ಹಾಯ್ ಅಂತ ಹೋಯಿತು ಇದರಲ್ಲಿ ನೀವು ಇನ್ನಷ್ಟು ಅಂತ ಏನೇನು ಕಾಣಿಸ್ತಾ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಚಿತ್ರ ಕೂಡ ಕಳಿಸ್ಕೋಬೋದು ವಿಡಿಯೋ ಕೂಡ ಕಳಿಸ್ಕೋಬೋದು ಅದೇ ರೀತಿಯಾಗಿ ಇಲ್ಲಿ ಧ್ವನಿ ಅಂತೇಳಿ ಕಾಣಿಸ್ತಾ ಇದ್ದಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ನೀವು ವಾಯ್ಸ್ ರೆಕಾರ್ಡ್ ಕೂಡ ಕಳ್ಸಿ ಕಳಿಸ್ಬೋದು ಬನ್ನಿ ಸ್ನೇಹಿತರೆ ಮೊಬೈಲಲ್ಲಿ ವಾಟ್ಸಪ್ನ ಯಾವ ರೀತಿಯಾಗಿ ಇನ್ಸ್ಟಾಲ್ ಮಾಡ್ಕೊಳ್ಳೋದು ಅಂತ ನೋಡೋಣ ನೀವು ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ ಇದರಲ್ಲಿ ನೀವು ಇಲ್ಲಿ ನೋಡ್ಬೋದು ಜಿಯೋ ಸ್ಟೋರ್ ಅಂತೇಳಿ ಕಾಣಿಸ್ತಾ ಇದ್ದಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಳ್ಳಿ ಓಪನ್ ಆದ ನಂತರ ಜಿಯೋ ಅಪ್ಲಿಕೇಶನ್ ಎಲ್ಲ ಇಲ್ಲಿ ಓಪನ್ ಆಗುತ್ತೆ ನೀವು ಇಲ್ಲಿ ನೋಡ್ಬೋದು ಹಾಗೆ ಕೆಳಗಡೆ ಬನ್ನಿ ಇಲ್ಲಿ ವಾಟ್ಸಪ್ ಅಂತೇಳಿ ಏನು ಕಾಣಿಸ್ತಾ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಮೇಲೆ ಇನ್ಸ್ಟಾಲ್ ಅಂತೇಳಿ ಏನು ಕಾಣಿಸ್ತಾ ಇದೆಯಲ್ಲ ನಡುವಿನ ಬಟನ್ ಒತ್ತಿ ಇನ್ಸ್ಟಾಲ್ ಮಾಡ್ಕೊಳ್ಳಿ ಇನ್ಸ್ಟಾಲ್ ಆಗ್ತಾಯಿದೆ ವಾಟ್ಸಪ್ಪು ಡೌನ್ಲೋಡ್ ಆಯಿತು ಈಗ ತೆರೆ ಅಂತ ಏನು ಕಾಣಿಸ್ತಾ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಓಪನ್ ಮಾಡ್ಕೋಬೋದು ಓಪನ್ ಆದ ನಂತರ ನೀವು ರಿಜಿಸ್ಟ್ರೇಷನ್ ಮುಂಚೆನೇ ನಾನು ತಿಳಿಸ್ಕೊಟ್ಟಿದ್ದೀನಿ ಆ ರೀತಿಯಾಗಿ ರಿಜಿಸ್ಟ್ರು ಮಾಡಿಕೊಂಡು ನೀವು ವಾಟ್ಸಪ್ನ ಯೂಸ್ ಮಾಡ್ಕೋಬೋದು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಕ್ಕೆ ಹೋಗ್ಬಿಡಿ ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲಿ ಬರೋ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡೋದನ್ನು ಮಾತ್ರ ಮರೆಯಕ್ಕೆ ಹೋಗ್ಬಿಡಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಮತ್ತು ಮುಂದೆ ನೋಡೋದೊಂದಿಗೆ ಶುಗುಣ ನಮಸ್ಕಾರ